ಇದು ನ್ಯೂಸ್ 11, ನಾನು ಹರೀಶ್ ನಾಗರಾಜು. ಪುಸ್ತಕ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಬಾಂಬೆ ಡೈರೀಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್, ಹಳ್ಳಿ ಹಕ್ಕಿಗೆ ಮತ್ತೆ ಕುಕ್ಕಿದ ಸಾರಾ ಮಹೇಶ್. ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ ಬನ್ನಿ. ಕಳೆದ ಒಂದು ವರ್ಷದಿಂದ ಇವರಿಬ್ಬರ ನಡುವಿನ ಏಟು ಎದುರೇಟು, ಆರೋಪ ಪ್ರತ್ಯಾರೋಪ ನಮ್ಗೆ ಯಾವುದೂ ಹೊಸದಲ್ಲ. ಆದರೆ ಈಗ ಬರ್ತಿರೋ ಮಾಹಿತಿ ನೋಡಿ ಹೇಗಿದೆ ಅಂತ. ಯಾಕೆಂದರೆ ಸಾರಾ ಮಹೇಶ್ ನೇರವಾಗಿ ಆರೋಪ ಮಾಡ್ತಿದ್ದಾರೆ ವಿಶ್ವನಾಥ್ ಅವರ ವಿರುದ್ಧ. ಈಗ ಬರ್ತಿರೋ ಆರೋಪ ಏನು? ಬಾಂಬೆ ಡೈರೀಸ್ ಪ್ರತಿಫಲ, ಎಂ ಎಲ್ ಸಿ, ಯಾಕೆಂದರೆ ಪರಿಷತ್ತಿಗೆ ಬಂದಿದ್ದಾರಲ್ಲ, ಸೊ ಹಾಗಾಗಿ ಎಂ ಎಲ್ ಸಿ ಸ್ಥಾನ. ವಿಶ್ವನಾಥ್ ಬ್ಲ್ಯಾಕ್ ಮೇಲ್ ಭಿಕ್ಷೆ ಇದು ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆರೋಪ ಮಾಡ್ತಿದ್ದಾರೆ. ಇವರಿಗೆಲ್ಲ ಮನಸ್ಸಾಕ್ಷಿ ಇದೆಯೇನ್ರಿ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೇಗೆ ಪ್ರಮಾಣ ಸ್ವೀಕರಿಸ್ತಾರೆ? ಮೈಸೂರಿನಲ್ಲಿ ಮಾಜಿ ಸಚಿವ, ಪ್ರಸ್ತುತ ಶಾಸಕ ಸಾರಾ ಮಹೇಶ್ ವಿಶ್ವನಾಥ್ ಅವರ ವಿರುದ್ಧ ಕಿಡಿಕಿಡಿ ಕಿಡಿಕಾರಿದ್ದಾರೆ. ನೋಡ್ತಿರುವಂತಹ ಬೆಳವಣಿಗೆ ಸಾರಾ ಮಹೇಶ್ ಅವರದು, ಮಾಜಿ ಸಚಿವರದು, ಈಗ ಎಂ ಎಲ್ ಸಿ ಆಗಿ ಆಗಿದ್ದಂತಹ ವಿಶ್ವನಾಥ್ ಅವರ ವಿರುದ್ಧ ಆತ್ಮಸಾಕ್ಷಿಯನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಬೆ ಡೈರೀಸ್ ಪ್ರತಿಫಲ ಅದು, ಎಂ ಎಲ್ ಸಿ ಸ್ಥಾನ ಸಿಕ್ಕಿದೆ ಅವರಿಗೆ, ಇದು ಬ್ಲ್ಯಾಕ್ ಮೇಲ್ಗೆ ಸಿಕ್ಕಿರುವಂಥ ಭಿಕ್ಷೆ ಅಂದಿದ್ದಾರೆ. ಇವರಿಗೆಲ್ಲ ಮನಸ್ಸಾಕ್ಷಿ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೇಗೆ ಪ್ರಮಾಣ ಸ್ವೀಕರಿಸ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಚಿವರು. ಆದರೆ ಇನ್ನೊಂದು ಆತಂಕ, ಎಸ್ ಎಲ್ ಭೈರಪ್ಪನವ್ರನ್ನ ಕರ್ಕೊಬಂದು ನಾವು ತಾಯಿ ಚಾಮುಂಡೇಶ್ವರಿ ಅಧಿದೇವತೆಯನ್ನು ಪೂಜೆ ಮಾಡಿದ್ದು, ಅಂಥ ಒಂದು ಸಾಹಿತ್ಯ ಕ್ಷೇತ್ರ ಇನ್ನೇನಾಗುತ್ತೋ ಅಂಥೇಳಿ ಆತಂಕ ಪಡ್ತಾ ಇದ್ದೆ. ಸ್ನೇಹಿತರೆ, ಅವರು ನಾನು ವೈಯಕ್ತಿಕವಾಗಿ ಮಾತಾಡಲ್ಲ ಅಂತ ಹೇಳಿದ್ದೀನಿ, ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆ ಸಾಹಿತ್ಯ ಏನು ಅಂತ ಹೇಳಿದ್ರೆ ಅದನ್ನೇನಾದರೂ ಮುಂದೆ ನೋಡೋಣ. ಆ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿನೇ ಕೊಡಬೇಕಾಗತ್ತೆ, ಅದು ಹೇಳೋಣ. ಇದು ಯಾರು ಪುಸ್ತಕ ಬರೆದ್ರು ಅನ್ನೋವಂಥದ್ದು ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಪಾಪ ಅವರು ಬುದ್ಧಿವಂತರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬರೀತಾರೆ, ಬರೆಯೋ ಎಲ್ಲ ಅವರಿಗೆ ಅರ್ಹತೆಯೂ ಇದೆ, ಆದರೆ ಸಮಯ ಇಲ್ಲ. ಆದರೆ ಬಡವರ ಧ್ವನಿಯಾಗಿ ಯಾರಿಗೆ ರಾಜಕೀಯ ಶಕ್ತಿಯನ್ನು ತುಂಬಲಿಕ್ಕೆ ಸಮಾಜಗಳಿಲ್ಲ ಅಂಥವ್ರಿಗೆ ನೀವು ಎಂ ಎಲ್ ಸಿನ ಕೊಡಬೇಕು ಅಂತ ಹೇಳ್ತಿದ್ದವರು, ನೀವು ಹೋಗಿ ಹುಣಸೂರಿನ ಮತದಾರನ್ನ ನಮ್ಮ ನಿಷ್ಠಾವಂತ JDS ಕಾರ್ಯಕರ್ತರನ್ನ ಬಾಂಬೆನಲ್ಲಿ ಹರಾಜಾಕಿ ಅದಕ್ಕೆ ಬಳುವಳಿಯಾಗಿ ಈ ಭಿಕ್ಷೆ ಇಸ್ಕೊಂಡ್ಬಂದ್ರಲ್ಲ ಸ್ವಾಮಿ, ಈ ಭಿಕ್ಷೆನ ಈ ನಿಮ್ಮ 50 ವರ್ಷದ ರಾಜಕೀಯ ಜೀವನ ನಮ್ಮಂಥ ಚಿಕ್ಕ ರಾಜಕಾರಣಿಗಳಿಗೆ ಮಾರ್ಗದರ್ಶನನ, ಕಾಡಿಬೇಡಿ ಇಸ್ಕೊಂಡ್ಬಂದ್ರಲ್ಲ ಈ ಭಿಕ್ಷೆನ, ಇದು ನಿಮಗೆ ಮನಸ್ಸಿಗೆ ಒಪ್ಪುತ್ತಾ? ಆದರೆ ಇನ್ನೊಂದು ಆತಂಕ, ಎಸ್ ಎಲ್ ಭೈರಪ್ಪನವ್ರನ್ನ ಕರ್ಕೊಬಂದು ನಾವು ತಾಯಿ ಚಾಮುಂಡೇಶ್ವರಿ ಅಧಿದೇವತೆಯನ್ನು ಪೂಜೆ ಮಾಡಿದ್ದು, ಅಂಥ ಒಂದು ಸಾಹಿತ್ಯ ಕ್ಷೇತ್ರ ಇನ್ನೇನಾಗುತ್ತೋ ಅಂಥೇಳಿ ಆತಂಕ ಪಡ್ತಾ ಇದ್ದೀವಿ. ಸ್ನೇಹಿತರೆ, ಅವರು ನಾನು ವೈಯಕ್ತಿಕವಾಗಿ ಮಾತಾಡಲ್ಲ ಅಂತ ಹೇಳಿದ್ದೀನಿ, ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಓಕೆ, ಇದು ಸಾರಾ ಮಹೇಶ್ ಅವರು, ಮಾಜಿ ಸಚಿವರು, ವಿಶ್ವನಾಥ್ ಅವರಿಗೆ ಎಂ ಎಲ್ ಸಿ ಆದಮೇಲೆ ಅವರಿಗೆ ಬಂದಿರುವ ಈ ಪೋಸ್ಟ್ ಏನಿದೆ, ಇದು ಹೇಗೆ ಬಂತು, ಯಾಕೆ ಬಂತು, ಏನು ಮುಂದಿನ ದಿನದಲ್ಲಿ ಆಘಾತಕಾರಿ ಬೆಳವಣಿಗೆ ಅಂತೆಲ್ಲ ಅವ್ರದ್ದೇ ಆದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡ್ತಿದ್ದಾರೆ, ಕಿಡಿಕಾರ್ತಿದ್ದಾರೆ, ಗರಂ ಆಗಿದ್ದಾರೆ.
ಮಾಜಿ ಸಚಿವರು ಏಕೆಂದರೆ ಮೊನ್ನೆ ನೆನ್ನೆ ಅಷ್ಟೇ ಅವರ ಅಧಿಕಾರ ಕಳ್ಕೊಂಡು ಒಂದು ವರ್ಷ ಆಯಿತು ಇನ್ನೆರಡು ದಿನ ಕಳೆದ್ರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗುತ್ತೆ ಈಗ ನಡೀತಿರೋ ಈ ಬೆಳವಣಿಗೆ ಅವ್ರಿಗೆ ಸಿಕ್ಕಿರೋ ಅಧಿಕಾರಕ್ಕೆ ಅವರು ಕೊಡ್ತಿರುವಂತಹ ಕಿಡಿಕಿಡಿಯ ಮಾತದು ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು ಎಲ್ಲರಿಗೂ ಗೊತ್ತಿರೋದು ಈ ಲವ್ ಆ್ಯಂಡ್ ವಾರ್ ಜೊತೆ ಈಗ ಪೊಲಿಟಿಕ್ಸ್ ಅಂತ ಒಂದು ಹಾಕಬೇಕು ಯಾಕೆಂದರೆ ರಾಜಕಾರಣದಲ್ಲಿ ಎಲ್ಲ ಸಂದರ್ಭದಲ್ಲೂ ಎಲ್ಲವೂ ಎಲ್ಲರಿಗೂ ಹೇಗೆಗೋ ಹೆಂಗೆ ಬೇಕೋ ಅವ್ರಿಗೆ ಟರ್ನ್ ಆಗ್ತಿರುತ್ತೆ ಇಬ್ಬರು ಮಾತಾಡಿದ್ದು ಆರೋಪ ಪ್ರತ್ಯಾರೋಪ ಮಾಡಿದ್ದು ತಿರುಗಿ ಇಟ್ಕೊಟ್ಟಿದ್ದು ಎಲ್ಲ ಬಿಡಿ ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗಿ ಇಬ್ಬರು ಏನೋ ಪ್ರತಿಷ್ಠೆಯ ಪಣಕ್ಕಿಟ್ಟು ಅಲ್ಲಿ ನಿಂತು ಪ್ರಾಮಿಸ್ ಮಾಡಿದ್ದು ಎಲ್ಲ ಎಲ್ಲ ನಡೀತಾನೇ ಇರುತ್ತೆ ನಾವು ನೋಡಬೇಕಷ್ಟೇ